ಹಲೋ, ಏನ ಅಹೋರಾತ್ರ ಹೇಳ ಬೇಗ. ತುಂಬಾ ಖುಷಿ ಆಯ್ತು. ಅಹೋರಾತ್ರ ಏನ್ ಖುಷಿ ಹೇಳ ಅಂದ್ರೆ ಖುಷಿ ಆಯ್ತಂತೆ. ಅಹೋರಾತ್ರ ಒಂದ್ ಸ್ವಲ್ಪ ಡೌಟ್ ಇತ್ತು. ಅಹೋರಾತ್ರ ಹೇಳ ಬೇಗ. ಅಹೋರಾತ್ರ ಈ ಲೈಫ್ ಅಲ್ಲಿ ಅಲ್ಟಿಮೇಟ್ ಏನು, ಮಾನವ ಜನ್ಮ ಏನಕ್ಕೆ? ಹಲೋ, ಗೊತ್ತಿಲ್ಲ ಕಣ, ಗೊತ್ತಿಲ್ಲ ನನಗೆ. ಹಲೋ, ಗೊತ್ತಿಲ್ಲ ನನಗೆ. ಹೆಂಗೆ ಅವ್ರ ಹತ್ರ ಗೊತ್ತಿಲ್ವಾ? ಇಲ್ಲ ಹೇಳಿ ಅವ್ರ ಹತ್ರ ಗೊತ್ತಿಲ್ಲ ಬಂದರು. ಇಲ್ಲ ಇಲ್ಲ ಹೇಳಲೇಬೇಕು ನೀವು. ಹೆಂಗ್ ಗೊತ್ತಿಲ್ಲ? ಲೂಸಾ ನಿನಗೆ? ಮೆಂಟಲ್ ಲೂಸಾ ನಿನಗೆ? ನನಗೆ ಇಷ್ಟವಲ್ಲದ ವಿಚಾರಗಳ ಬಗ್ಗೆ ಯೋಚನೆ ಮಾಡಲ್ಲ ನಾನು. ಮಾನವ ಜನ್ಮ ಏತಕ್ಕೆ? ಬಿಟಿಎಸ್ ಬಸ್ ಏನಕ್ಕೋ ಓಡಾಡಕ್ಕೆ. ಮತ್ತೆ ನೀನು ಡ್ರೈವರ್ ಆಗಿರ್ತೀಯಾ? ನಿನ್ ಬಸ್ ಏನಕ್ಕೆ ಅಂದ್ರೆ, ನಿನ್ ಕಾರ್ ಏನಕ್ಕೋ ನಿನ್ಗೆ? ಒಂದ್ ಕಡೆ ಇನ್ನೊಂದ್ ಕಡೆ ಹೋಗಿ ಹಂಗೆ ಪ್ರತಿಯೊಂದು ಒಂದು ಕಾರಣಕ್ಕೆ. ಹಾವು ಏನಕ್ಕೆ ಮಾಡಿರೋದು? ಹಾವು ಗೊತ್ತಿಲ್ಲ. ಭೂಮಿಲಿ ನೀರು ಹೋಗ್ಲಿಕ್ಕೆ, ಬಿಲುಗಳು ಕೊರಿಯೋದಕ್ಕೆ. ಗೆದ್ದಲೇನಕ್ಕೆ? ಹಾವು ಬಿಲುಗಳನ್ನು ಕೊರಿಯೋದಕ್ಕೋಸ್ಕರ ಮಣ್ಣನ್ನ ಸಡಿಲುಗೊಳಿಸಕ್ಕೆ. ಹಂಗೆ ನಾಯಿ ಏನಕ್ಕಿರೋದು? ನಿಮ್ ಕಂಪನಿಲಿ ಪ್ರೆಸಿಡೆಂಟ್ ಯಾಕಿರೋದು? ಎಲ್ಲವನ್ನ ಅಡ್ಮಿನಿಸ್ಟ್ರೇಟ್ ಮಾಡಕ್ಕೆ. ಅವನ ಯಾಕೆ ಕಸ ಗುಡಿಸಲ್ಲ? ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಸ ಹೊಡಿಯೋದಕ್ಕಿಂತ ತುಂಬಾ ಕಷ್ಟದ ಕೆಲಸ ಅಂತ ಅವನ್ ಎಷ್ಟೋ ಸಲ ಹೇಳ್ತಾನೆ ತಲೆ ಮೇಲೆ ಕೈ ಇಟ್ಕೊಂಡೆ. ಏ ನಿಂತರ ಕಸ ಗುಡಿಸೋದು ಬೆಟ್ರು, ನಂದೇನೋ ಪಜೀತಿ ಲೈಫು ಅಂತಾನೆ. ಅರ್ಥ ಮಾಡ್ಕೋ. ಹಂಗೆ ಮಾನವನ ಜನ್ಮ ಅತ್ಯಂತ ಅಮೂಲ್ಯವಾದ ಜನ್ಮ. ಈ ಜಗತ್ತಿನ ಎಲ್ಲ ಜನ್ಮಗಳು ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾ ಇದೀಯಾ ಇಲ್ವಾ ಅಂತ ನೋಡ್ಕೊಳ್ಳುವಂತ ಅಧ್ಯಕ್ಷ ಜನ್ಮ. ಆದ್ರೆ ನಾವು ಮಾಡ್ತಾ ಇರೋದೇನೋ ಅಧ್ಯಕ್ಷ ಜನ್ಮ. ನಿನ್ನಂತ ಅವ್ರು ಇದಾರಲ್ಲ, ಕೈಯಲ್ಲಿ ಬಸ್ ಕೊಟ್ಬಿಟ್ಟು ಡ್ರೈವ್ ಮಾಡಂದ್ರೆ ಏನಕ್ಕೆ ಬಸ್ಸು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಂತ ಜನ್ಮಗಳಿದೆಯಲ್ಲ, ವೇಸ್ಟ್ ಪ್ರಾಡಕ್ಟ್ಸ್ ಇವೆಲ್ಲ. ವಯಸ್ ಮೂವತ್ತು ಕತ್ತೆ, ಎರಡು ಮೂರು ಕತ್ತೆ ವಯಸ್ಸು ಬಂದಿದೆ. ಇವಾಗ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಮಾನವ ಜನ್ಮ ಏನಕ್ಕೆ ಅಂತ ಕೇಳ್ತಾ ಇದೆಯಲ್ಲೋ ಕತ್ತೆ. ಅಲ್ಟಿಮೇಟ್ ಏನು ಅಂತ ಅದಕ್ಕಿತ್ತು. ಅಲ್ಟಿಮೇಟ್ ಏನಕ್ಕೋ ನಿನಗೆ? ಹೋಗ್ತಾ ಇದ್ರೆ ಅಲ್ಟಿಮೇಟ್ ಸಿಗುತ್ತೆ, ಒಂದೊಂದು ಹೆಜ್ಜೆ ಇಡ್ತಾ ಇದ್ರೆ ಬೆಟ್ಟದ ತುದಿ ಸಿಗುತ್ತೆ. ಒಂದೇ ಸಲ ಬೆಟ್ಟದ ತುದಿ ಮೇಲೆ ಕಾಲಿಟ್ರೆ ನಿನ್ ಪ್ಯಾಂಟ್ ಹರಿದೋಗುತ್ತೆ. ಅಲ್ಲ ಅದು ಏನಕ್ಕೆ, ಇದು ಅಲ್ಟಿಮೇಟ್ ಏನು ಅಂತ ಬೇಕಿತ್ತು ಅವ್ರ ಹತ್ರ. ನಂಬರ್ ಫ್ರೀ ಆಗಿ ಸಿಕ್ಕಿದೆಯಲ್ಲ, ಇದು ಅಹೋರಾತ್ರನ ಕರ್ಮ ನಿಮಗೆ. ಏನೋ ಟೈಮ್ ವೇಸ್ಟ್ ಮಾಡೋದಕ್ಕೆ ಫೋನ್ ಮಾಡ್ತೀರಿ ನೀವು? ಇಲ್ಲ ಅವ್ರತ್ರ, ನನ್ಗೆ ಇವಾಗ ತಾನೇ ನೋಡ್ತಿದ್ದೆ. ನಾನು ತುಂಬಾ ದಿನದಿಂದ ಮೆಸೇಜ್ ಮಾಡಿದ್ದೆ, ನಿಮ್ಗೆ ರಿಪ್ಲೈ ಬರ್ಲಿಲ್ಲ. ಏನಕ್ ಬರುತ್ತೆ ಇಂಥ ಕ್ವಶನ್ಸ್ ಕೇಳಿದ್ರೆ? ಅಲ್ಲ ಅವ್ರತ್ರ, ಈ ಎಲ್ಲ ಈಗ ಏನಕ್ಕೆ? ಮೊದಲನೇದಾಗಿ ನಿನಗೆ ಹುಟ್ಟಿದ ತಕ್ಷಣ ಹಾಲು ಉಣಿಸಿ ನಿನಗೆ ತುತ್ತು ತಿನ್ನಿಸಿ ಬೆಳೆಸಿದ್ರಲ್ಲ, ಅಮ್ಮನ್ ತಲೆಯಲ್ಲಿ ಬಂದಿರ್ಬೇಕು ಇದು ಏನ್ ಜನ್ಮ, ಇದು ವೇಸ್ಟ್ ಪ್ರಾಡಕ್ಟ್ ಅಂತ. ಅವಾಗ್ಲೇ ನಿನಗೆ ಅನ್ನ ತಿನ್ಸೋದ್ ಬಿಟ್ಟು ಬಿಡ್ಬೇಕಾಯ್ತು ಅವರು. ಯಾಕಂದ್ರೆ ಏನಕ್ಕೆ ವೇಸ್ಟ್ ಅಲ್ವಾ ನಿನ್ನ? ಏನು ಯಾವ್ದೇ ಒಂದು ಹೋಪ್ ಇಟ್ಕೊಳ್ಳದೆ ನಿನ್ನ ಬೆಳೆಸಿದ್ರು. ನೀನು ಹೋಪ್ ಇಟ್ಕೊಂಡು, ಅದಕ್ಕೆ ನಾವು ಜೀವನದಲ್ಲಿ ಹೋಪ್ಸ್ ಅಂಡ್ ಫಿಯರ್ಸ್ ಇರಬಾರ್ದು ಅಂತ. ಆಸೆ ರಾಗದ್ವೇಷಗಳು ಇರಬಾರ್ದು, ಅದಕ್ಕೆ ಮುಂದೆ ಏನು ಅಂತ ತಿಳಿಬಾರ್ದು. ಅಲ್ಟಿಮೇಟ್ ಯಾಕೋ ನಿನಗೆ? ಪಿಕ್ಚರ್ ಅಲ್ಲಿ ಕೂತ್ಕೊಂತೀಯ, ಕ್ಲೈಮ್ಯಾಕ್ಸ್ ಇಲ್ಲ. ಇವಾಗ ಅಲ್ಟಿಮೇಟ್ ಏನು ಅಂತ ಗೊತ್ತಾದ್ರೆ ಅದ್ರ ಕಡೆ ಹೋಗ್ಬೋದು ಆ ತರ. ಇಡಪ್ಪ ಇಲ್ಲ, ಅವ್ರ ಹತ್ರ ಇಡ ನಿನ್ ವೇಸ್ಟ್ ಪ್ರಾಡಕ್ಟ್ ಇಡ. ಅವ್ರ ಹತ್ರ ಇನ್ನೊಂದ್ ಕ್ವಶನ್ ಅಂತ, ಅವ್ರ ಹತ್ರ ಕೆಲ್ಸ ಹುಡುಕ್ತಿದೀನ ಅವ್ರ ಹತ್ರ. ಇವಾಗ ಕೆಲ್ಸ ಸಿಗೋದಿಲ್ಲ ಯಾಕೆ ಹೇಳು? ನೇಚರ್ಗೆ ನಿನಗೆ ಅಲ್ಟಿಮೇಟ್ ಗೊತ್ತಿಲ್ಲದೆ ಇರೋನು ಅಂತ ಕನ್ಸಿಡರ್ ಮಾಡ್ಬಿಡಿದೆ. ನಿನಗೆ ಮೊದಲನೇದಾಗಿ ನಿನಗೇನಕ್ಕೆ ಕೆಲಸ ಬೇಕು?
ನಿನ್ಗೆ ಏನಕ್ ಬದುಕ್ತಾ ಇದೀಯ ಗೊತ್ತಿಲ್ಲದೆ ಇರೋನಿಗೆ ಯಾಕೆ ಕೆಲಸ ಬೇಕು? ಅದಕ್ಕೆ ಕೆಲಸ ಸಿಗ್ತಾ ಇಲ್ಲ ನಿಂಗೆ. ಮೊದಲು ಸ್ಥಿರವಾಗಿರೋದು ಕಲ್ತ್ಕೋ, ಈ ಕ್ಷಣದಲ್ಲಿ ಬದುಕೋದು ಕಲ್ತ್ಕೋ. ಏನ್ ಕೆಲಸ ಕೊಟ್ಟಿರೋ ದೇವ್ರು ನನ್ನ ಕಳಿಸಿದ್ರೆ ಆ ಕೆಲಸ ಮಾಡ್ತೀನಿ ಅಂತಿರು, ನಾಳೆನೆ ಕೆಲಸ ಸಿಗತ್ತೆ ನಿಂಗೆ. ಇಂತ ವಿಚಿತ್ರ ಆಲೋಚನೆಗಳು ಇಟ್ಕೊಂಡ್ರೆ ದೇವ್ರಿಗೆ ಬೇಜಾರಾಗುತ್ತೆ. ನೀನೇ ಒಂದು ಕಂಪನಿ ಮಾಲೀಕ ಅಂತ ಇಟ್ಕೋ, ನಿನ್ನ ಹತ್ರ ಕೆಲ್ಸಕ್ ಬರೋನು ಜಾಬ್ ಕೊಡ್ತೀನಿ ಅಂತ ನೀನ್ ಅಂತೀಯ ಅಂತ ಇಟ್ಕೋ. ಅವನು ಜಾಬ್ ದ ಅಲ್ಟಿಮೇಟ್ ಏನು ಅಂತ ಕೇಳಿದ್ರೆ ಹೋಗೋ ಇಲ್ಲಿಂದ ಅಂತಾನೆ. ಅಲ್ಟಿಮೇಟ್ ಇರುತ್ತಲ್ಲ, ಏನ್ ಅಲ್ಟಿಮೇಟ್ ಇರುತ್ತೆ ಜಾಬ್ದು? ಜಾಬ್ ಇಷ್ಟು ಟಾರ್ಗೆಟ್ ರೀಚ್ ಆಗೋದು, ಅದಕ್ಕೆ ಯಾವ ಟಾರ್ಗೆಟ್ ಕೂಡ ಕಂಪನಿ ಉದ್ದಾರ ಆಗಿಲ್ಲ ದೇಶದಲ್ಲಿ. ಇವತ್ತು ಈ ತಿಂಗಳಲ್ಲಿ 15 ಹಾರ್ಟ್ ಅಟ್ಯಾಕ್ಸ್ ನೀನ್ ನೋಡ್ಬೇಕು ಅಂದ್ರೆ ಟಾರ್ಗೆಟ್ ಅನ್ನೋದು. ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಹೇಳ್ತದೆ ಒಬ್ಬೊಬ್ಬ ಡಾಕ್ಟರ್ಗೆ ನೀನ್ 140 ಹಾರ್ಟ್ ಸರ್ಜರೀಸ್ ಮಾಡ್ಲೇಬೇಕು ಅನ್ನೋ ಟಾರ್ಗೆಟ್ ಅನ್ನೋದು. ಹುಚ್ಚಿಟ್ಟಾಗಿ ಮಾತಾಡ್ತೀಯನ ನೀನು? ಈ ತಿಂಗಳು ಈ ನೀನ್ ಇಷ್ಟು ಸಿಸೇರಿಯನ್ಸ್ ಮಾಡ್ಬೇಕು ಅನ್ನೋದು ಟಾರ್ಗೆಟ್ ಏನಾ? ತಪ್ಪು. ಪೊಲೀಸ್ಗೆ ಈ ತಿಂಗಳು ನೀನ್ ಇಷ್ಟು ಡಿಎಲ್ ಲೈಸೆನ್ಸ್ ಇಲ್ದೇ ಇರೋರ್ನ ಹಿಡಿಬೇಕು ಅನ್ನೋದು ಟಾರ್ಗೆಟ್ ಏನದು? ಎಷ್ಟು ಬಂದ್ರೆ ಅಷ್ಟು ಹಿಡಿಬೇಕು, ಎಷ್ಟು ಬಂದ್ರೆ ಅಷ್ಟು ಮಾಡ್ಬೇಕು ಅನ್ನೋದು ಜೀವನ. ಲಾಯರ್ ಈ ತಿಂಗಳು ನೀನು ಅಸಿಸ್ಟೆಂಟ್ಗೆ ಹೇಳ್ತಾನೆ ಈ ತಿಂಗಳು ನೀನು 25 ಡೈವರ್ಸ್ ಕೇಸಸ್ ಅಟೆಂಡ್ ಮಾಡ್ಬೇಕು, ಇಷ್ಟು ಮರ್ಡರ್ ಕೇಸಸ್ ಅಟೆಂಡ್ ಮಾಡ್ಬೇಕು, ಟಾರ್ಗೆಟ್ ಏನದು? ಇಲ್ಲ, ತಪ್ಪು. ನೇಚರ್ ನೇಚರ್ ಆಗಿ ಬರ್ಕೋದು ಬಿಡ್ತಾ ಇಲ್ಲ ಅಲ್ಲೂ. ಇದನ್ನ ಹಾಕ್ತೀನಿ. ಇಲ್ಲ ಇಲ್ಲ, ಇದು ಆಹಾರ ಇದು ಅಪ್ಲೋಡ್ ಮಾಡ್ಬಿಡಿ ಆಹಾರ. ಇನ್ನೊಂದ್ ಕೇಳ್ಬೇಕು, ಕಾಲ್ ಮುರಿತೀನಿ ಕತ್ತೆ. ನಾ ಮೊದ್ಲೇ ಹೇಳಿದೀನಿ, ಅವ್ರ ಹತ್ರ ನಿಂಗೆ ಫೋನ್ ಮಾಡಿದ್ರೆ ಹಾಕೇ ಹಾಕ್ತಾನೆ. ಇಡ ಫೋನ್ ಅಷ್ಟ. ಜಾಬ್ ಬಗ್ಗೆ ಹೇಳಿ ಅವ್ರ ಹತ್ರ. ಹಾಕ್ತೀನಿ, ಇಡು ಫೋನು. ಅವ್ರ ಹತ್ರ ಪ್ಲೀಸ್ ಹೇಳಿ. ಏನ ಅದೇ ಜಾಬ್ ಬಗ್ಗೆ ಹೇಳಿ ಅವ್ರ ಹತ್ರ ಸಿಗತ್ತೆ ಅಂತ ಹೇಳದ್ನಲ್ಲೋ. ಇವತ್ ಸ್ವಲ್ಪ ಶುದ್ಧಿ ಆಗಿದ್ರೆ ಅವ್ರ ಹತ್ರ ನಮ್ಮ ಮಾತು ನೀನ್ ಅರ್ಥ ಮಾಡ್ಕೊಂಡಿದ್ರೆ ನಿಂಗೆ ಜಾಬ್ ಸಿಕ್ಕೇ ಸಿಗತ್ತೆ. ನೇಚರ್ ಮುಂದೆ ನಿಂತ್ಕೋ, ಅರ್ಲಿ ಮಾರ್ನಿಂಗ್ ಸೂರ್ಯೋದಯ ನಿಂತ್ಕೋ. ಓ ಪ್ರಕೃತಿಯೇ, ಪ್ರಕೃತಿ ಮಾತೆ, ನಾನ್ ನಿನಗೋಸ್ಕರ ಹುಟ್ಟಿದೀನಿ, ನನಗೆ ಏನಾದ್ರು ಕೆಲ್ಸ ಮಾಡಕ್ ರೆಡಿ ಇದೀನಿ ಅಂತ ಹೇಳು. ಒಂದ್ಸಲ ಪ್ರಾಮಿಸ್ ಮಾಡು, ನೇಚರ್ ಸ್ಪಂದನೆ ಮಾಡುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಇದ್ದು ಓಂಕಾರ ಪಠಣೆ ಮಾಡ್ತೇನೆ ಅವ್ರ ಹತ್ರ. ತುತ್ತು, ಅದಕ್ಕೆ ನಿಂಗ್ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಕ್ಯಾಲ್ಕುಲೇಷನ್ ಏನಿಂದು, ಹ್ಯೂಮನ್ ಕ್ಯಾಲ್ಕುಲೇಷನ್. ಮಂತ್ರ ಪಠನೆ ಮಾಡಕ್ ಯಾವ ಮುಹೂರ್ತ ಆದ್ರೇನು? ಮಂತ್ರ ಅನ್ನೋದು ಏನು? ಅದು ಮಂತ್ರ ಮಂತ್ರ ಏನ್ ಹೇಳತ್ತೆ? ನೀನು ಆಡು ಭಾಷೆಯಲ್ಲಿ ಮಾತಾಡೋ ದೇವ್ರನ್ನ. ನೀನ್ ಇವಾಗ ಹೆಂಗ್ ಮಾತಾಡ್ತೀಯ ಹಂಗ್ ಮಾತಾಡು, ದೇವ್ರ ಭಾಷೆಯಲ್ಲಿ ಮಾತಾಡಕ್ ಹೋಗ್ಬೇಡ. ಯಾರೋ ಹಿಂದಿ ಅವ್ರ ಜೊತೆ ಹಿಂದಿ ಮಾತಾಡ್ದಂಗಿರುತ್ತೆ, ಇಂಗ್ಲಿಷ್ ಅವ್ರ ಜೊತೆ ಇಂಗ್ಲಿಷ್ ಮಾತಾಡ್ದಂಗಿರುತ್ತೆ. ನಿನ್ನ ಭಾಷೆ ನೀನ್ ಮಾತಾಡೋ, ದೇವ್ರಿಗೆ ಎಲ್ಲ ಭಾಷೆ ಅರ್ಥ ಆಗತ್ತೆ. ಓಕೆ, ಅವ್ರ ಹತ್ರ ಆಗುತ್ತಾ? ಅವ್ರ ಹತ್ರ ನಿನ್ನಂತ ಅವನ ಜೊತೆ ಮಾತಾಡ್ತಾ ಇದ್ನಲ್ಲ, ಇಡಪ್ಪ ನಾನು.